ಹುರಿದ ಹೆಸರುಕಾಳಿನ ಹುಳಿ. ಹೀಗೆ ಮಾಡಿದರೆ ತುಂಬ ಟೇಸ್ಟ್ಫುಲ್. ಹೆಸರುಕಾಳನ್ನು ಹೀಗೆ ಘಮ್ ಎನ್ನುವವರೆಗೂ ಹುರಿದು ಇದರ ಸಾಂಬಾರನ್ನು ಹೀಗೆ ಕೊತ ಕೊತ ಕುದಿಸಿ ನಂತರ ಸಾಂಬಾರು ಕುದಿಯುವಾಗ ಹೀಗೆ ಕೆನೆಗಟ್ಟಬೇಕು, ಆಗ ತುಂಬ ರುಚಿ. ಈಗ ನಾನು ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಹಾಂ ನೋಡಿ, ನಾನು ಒಂದು ಬಟ್ಲು ಹೆಸರು ಕಾಳು ತೊಗೊಂಡಿದ್ದೀನಿ ಇವತ್ತು ನೋಡಿ. ಇದನ್ನು ಎಲ್ಲ ಕ್ಲೀನಿಂಗೆ, ಆದರೂ ಇನ್ನೊಂದು ಸಲ ನೋಡ್ಕೊಳ್ತೀನಿ. ಹುರಿದ ಹೆಸರು ಕಾಳು ಹುಳಿ ಮಾಡ್ತಾ ಇದ್ದೀನಿ ನಾನಿವತ್ತು. ಇದು ನೋಡಿ ಎಲ್ಲ ಚೆನ್ನಾಗಿದೆ, ಕ್ಲೀನಾಗಿದೆ, ಏನು ಕಲ್ಲು ಏನೂ ಇಲ್ಲ. ಇದನ್ನು ಬಾಣಲೆಗೆ ಹಾಕಿ ಹುರಿದು ಇದ್ರ ಹುಳಿ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಈಗ ಹೆಸರು ಕಾಳನ್ನು ಹುರ್ಕೊಳ್ಳೋಣ. ಹಾಂ ನೋಡಿ, ನಾನೀಗ ಹುರಿಯೋಕೆ ಅಂತ ಇಟ್ಕೊಂಡಿರೋ ಬಾಣಲಿನಲ್ಲೇ ಹೆಸರು ಕಾಳನ್ನ ಹುರ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಪ್ರಮಾಣದಲ್ಲಿ ಹುರ್ಕೋಬೇಕು ಹೆಸರು ಕಾಳನ್ನ, ತೀರ ಕಪ್ಪುಗೂ ಮಾಡಬಾರ್ದು. ಇದು ತೆಳು ಆಗಿರೋ ಬಾಣಲಿ, ಆದ್ದರಿಂದ ಬೇಗ ಕಾವತ್ತಿ ಬೇಗ ಹುರಿಯುತ್ತೆ. ಇದನ್ನು ಯಾವಾಗಲೂ ಹೀಗೆ ಗುರಾಡ್ತಾನೆ ಇರಬೇಕು, ಯಾಕೆ ಅಂದರೆ ತೆಳು ಇದೆಯಲ್ಲ ಇದು ಬಾಣಲಿ, ಆದ್ದರಿಂದ ಇದು ಹುರಿಯೋಕೆ ಅಂತಲೇ ಇಟ್ಕೊಂಡಿರೋದು. ನೋಡಿ ಸುಡ್ತಾ ಇದೆ, ಬಟ್ ಫುಲ್ಲು ಹುರಿಯೋದು ಬೇಡ. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ, ಒಂದೊಂದು ಸ್ವಲ್ಪ ನೋಡಿ ಹುರಿದಿರೋದು ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಘಮ ಕೂಡ ಬರ್ತಾ ಇದೆ, ಹೆಸರು ಬೇಳೆ ಹುರಿದಿರೋ ಘಮ. ಆ ಘಮನ ನೀವು, ಇದು ಹದ, ನಾನು ಹೇಳ್ತಿರೋದು ಹದ. ಈ ಹದದಲ್ಲಿದ್ದರೆ ನಾನು ಹೇಳೋ ಸಾಂಬಾರು ತುಂಬ ಟೇಸ್ಟ್ಫುಲ್ ಆಗಿರುತ್ತೆ, ಅದಕ್ಕೋಸ್ಕರನೇ ನಾನು ಹದ ತೋರಿಸ್ತಾ ಇರೋದು. ನೋಡಿ ಇಲ್ಲೆಲ್ಲ ಒಂದು ಸ್ವಲ್ಪ ಕೆಂಪು ಕೆಂಪಗೆ ಆಗ್ತಾ ಇದೆ. ಇದು ಅರ್ಧಂಬರ್ಧ ಹುರಿದಿರೋದು, ಫುಲ್ ಕೆಂಪು ಆಗೋದ್ರಿಂದ. ಈಗ ನಾವು ಗ್ಯಾಸ್ ಆಫ್ ಮಾಡೋಣ. ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ, ಆದರೂ ಒಂದು ಸ್ವಲ್ಪ ಒಂದು ಅರ್ಧ ನಿಮಿಷ ಒಂದು ನಿಮಿಷ ಹೀಗೆ ಗುರಾಡ್ತಾನೆ ಇರಬೇಕು, ಯಾಕೆಂದರೆ ಇದ್ರ ಕಾವಿಗೆ ಒಂದೇ ಹತ್ರ ಇದ್ದರೆ ಅದು ಜಾಸ್ತಿ ಕಪ್ಪಗಾದಂಗೆ ಆಗುತ್ತೆ. ನೋಡಿ ಹುರಿದಿರೋದು ಗೊತ್ತಾಗುತ್ತೆ, ಗ್ರೀನ್ ಇದ್ದಿದ್ದು ಒಂದು ಸ್ವಲ್ಪ ರೆಡ್ಡಿಶ್ ಆಗ್ತಾ ಇದೆ, ಅರ್ಧಂಬರ್ಧ ರೆಡ್ಡಿಶ್ ಆಗಿದೆ. ಈ ಹದದಲ್ಲಿ ನಾವು ಹೆಸರು ಕಾಳನ್ನು ಹುರ್ಕೊಂಡಿದ್ದೀವಿ, ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ. ಇವಾಗ ಇದು ಒಂದು ಸ್ವಲ್ಪ ನಾವು ಸಣ್ಣ ಊರಿನಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಇದು ಬೇಯೋ ಅಷ್ಟೊತ್ತಿಗೆ ನಾನು ಸಾಂಬಾರು ಅಂದರೆ ಖಾರ ರುಬ್ಬಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಒಂದು ದೊಡ್ಡ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಇದನ್ನು ನಾನು ಎಣ್ಣೆ ಹಾಕಿ ಹುರ್ಕೊಳ್ತೀನಿ. ಅದ್ರ ಜೊತೆಗೆ ತೆಂಗಿನಕಾಯಿ ಕೂಡ ಹಾಕ್ತೀನಿ. ಇದು ಗುಂಟೂರು ಮೆಣಸಿನ್ಕಾಯಿ ಇಷ್ಟು ಹಾಕಿದ್ದೀನಿ, ಬ್ಯಾಡಗಿ ಇಷ್ಟು ತೊಗೊಂಡಿದ್ದೀನಿ. ಇದು ಒಗ್ಗರಣೆ ಈರುಳ್ಳಿ. ಇದಿಷ್ಟನ್ನು ನಾನು ಇವಾಗ ಆಯಿಲ್ ಹಾಕ್ಕೊಂಡು ಹುರ್ಕೊಳ್ತೀನಿ, ಫ್ರೈ ಮಾಡ್ಕೊಳ್ತೀನಿ. ಅದೇ ಇದಕ್ಕೆ ಸಾಂಬಾರು ಪುಡಿನೂ ಬಿಸಿ ಇದ್ದಾಗಲೇ, ಇದು ಹುರಿದು ಬಿಸಿ ಇದ್ದಾಗಲೇ ಸಾಂಬಾರು ಪುಡಿನೂ ಅದರೊಳಗಡೆ ಹಾಕ್ಕೊಂಡು ಆಮೇಲೆ ನಾನು ರುಬ್ತೀನಿ. ಈಗ ನಾನು ಈರುಳ್ಳಿ ಹಾಕ್ಕೊಂಡು ಹುರ್ಕೋತೀನಿ.
ನೋಡಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಕೆಂಪಾಗಿದೆ. ಈಗ ನಾನು ತೆಂಗಿನಕಾಯಿ ಹಾಕ್ಕೋತೀನಿ. ಹಸಿಕಾಯಿ ಒಂದು ಸ್ವಲ್ಪ ಡ್ರೈ ಆಗಿದೆ, ತೆಂಗಿನಕಾಯಿ ಒಣ ಕೊಬ್ಬರಿ ಅಲ್ಲ ಇದು, ಹಸಿಕಾಯಿ ಒಂದು ಸ್ವಲ್ಪ ಡ್ರೈ ಆಗಿದೆ. ನೋಡಿ ಇದ್ರ ಜೊತೆಗೆ ಇವಾಗ ಮೆಣಸಿನ್ಕಾಯಿ ಕೂಡ ಹಾಕ್ತೀನಿ. ಅದು ಗುಂಟೂರು ಮೆಣಸಿನ್ಕಾಯಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಎರಡೂ ಹಾಕ್ತಾರೆ. ನೋಡಿ ಇದು ಹದವಾಗಿದೆ. ಈಗ ನಾನು 4 ಎಸ್ಲು ಕರಿಬೇವು ಹಾಕ್ತಾ ಇದ್ದೀನಿ. ನಾನು ಒಂದು ಸ್ವಲ್ಪ ತೋರಿಸಿರ್ತೀನಿ ಈ ರೀತಿ ಆಗಬೇಕು ಅಂತ, ಅಷ್ಟೇ ಗೊತ್ತಲ್ಲ, ತುಂಬ ಜಾಸ್ತಿ ಗೊತ್ತು. ಇದು ಕೆಂಪುಗಾಗೋ ತನಕ ಹುರ್ಕೋಬೇಕು ನೀವು. ನಾನು ತೋರಿಸಿದ ಟೈಮ್ ಅಷ್ಟೇ ಆಗೋದಿಲ್ಲ, ತುಂಬ ಜಾಸ್ತಿ ಟೈಮ್ ಹಿಡಿಯುತ್ತೆ. ನಾನು ಸ್ವಲ್ಪ ತೋರಿಸಿರ್ತೀನಿ. ನೋಡಿ ಇದೆಲ್ಲ ತುಂಬ ಚೆನ್ನಾಗಾಗಿದೆ. ಇವಾಗ ನಾವು ಇದಕ್ಕೆ ಸಾಂಬಾರು ಪುಡಿ ಹಾಕ್ತೀನಿ. ನೋಡಿ ಎಷ್ಟು, 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದು ಇದೆಲ್ಲ ಬಿಸಿ ಇರುತ್ತಲ್ಲ, ಇದು ಎಲ್ಲ ಹುರಿದೆಲ್ಲ ನಾವು ಪುಡಿ ಮಾಡಿರೋದು. ಈ ಬಿಸಿಗೆ ಒಂದು ಸ್ವಲ್ಪ ಗರಿ ಗರಿ ಆದಂಗೆ ಆಗುತ್ತೆ. ಅಂದರೆ ಫ್ರೆಶ್ ಆದಂಗೆ ಆಗುತ್ತೆ ಅದು ಸಾಂಬಾರು ಪುಡಿ. ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಹಸಿ ಜೀರಿಗೆ ಇಷ್ಟು, ಹಸಿ ಜೀರಿಗೆ ಹಾಕಿದ್ದೀನಿ ಅದ್ರ ಜೊತೆಗೆ. ಹುರಿಯೋದೇನು ಬೇಡ, ಜೊತೆ ಒಂದು ಸ್ವಲ್ಪ ಬೆಚ್ಚಗಾಗುತ್ತೆ, ಇದೇ ಕಾಲಿಗೆ ಬೆಚ್ಚಗಾಗುತ್ತೆ. ಇದು ಸಾಂಬಾರು ಪುಡಿ ಮಧ್ಯೆ ಹುರಿದಿಟ್ಟಿರೋದಲ್ಲ, ಈಗ ಫ್ರೆಶ್ನೆಸ್ ಬರುತ್ತೆ ಒಂದು ಸ್ವಲ್ಪ ಬಿಸಿಗೆ. ನೋಡಿ ಇಷ್ಟು ಮಾಡಿಕೊಂಡು ಇದನ್ನು ನಾನು ಇವಾಗ ರುಬ್ಬಿ ಬಿಟ್ಟು, ನೋಡಿ ಈ ಕಡೆ ಹೆಸರು ಕಾಳು ಬೇಯ್ತಾ ಇದೆ ನೋಡಿ, ಹುರಿದಿರೋದು ಗೊತ್ತಾಗುತ್ತೆ. ನೋಡಿ ಬೇಯ್ತಾ ಇದೆ. ನಾನು ಬೇಯಲಿಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದನ್ನು ರುಬ್ಬಲಿಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಸಾಲದೆ ಹೋದರೆ ಆಮೇಲೆ ಟೇಸ್ಟ್ ನೋಡಿಕೊಂಡು ನಾವು ಉಪ್ಪನ್ನು ಹಾಕೋಬೋದು. ಇದಿಷ್ಟನ್ನ ಇವಾಗ ನಾನು ರುಬ್ಕೊಳ್ತೀನಿ. ನೋಡಿ ಇವಾಗ ಖಾರ ಈಗ ನಾನು ಹುರಿದಿದ್ದನ್ನೆಲ್ಲ ರುಬ್ಬಿ ಮಿಕ್ಸಿಗೆ ಹಾಕಿ ರೆಡಿ ಮಾಡಿದ್ದೀನಿ. ಈಗ ನಾವು ಇದಕ್ಕೆ ಬೆಂದಿರೋ ಹೆಸರು ಕಾಳನ್ನು ಹಾಕಬೇಕು. ಅರ್ಧಂಬರ್ಧ ಬೆಂದಿದೆ ನೋಡಿ, ಫುಲ್ ಬೆಂದಿಲ್ಲ. ಇದನ್ನು ಹೆಸರು ಕಾಳನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಇದನ್ನು ಈ ಖಾರ ಎಲ್ಲ ಒಂದು ಸ್ವಲ್ಪ ಇದಕ್ಕೆ ಇಳ್ಕೊಳ್ಳುತ್ತೆ. ಇದಕ್ಕೆ ನಾವು ಖಾರ ಕಲಸಿ ಒಗ್ಗರಣೆ ಹಾಕೋದು ಅಂತ ಹೇಳ್ತೀವಿ. ಈ ಕಾಳನ್ನೆಲ್ಲ ಇದ್ರೊಳಗೆ ಹಾಕ್ಬಿಡ್ಬೇಕು. ಇದು ಫುಲ್ಲು ಬೆಂದಿಲ್ಲ ನೋಡಿ, ಅರ್ಧಂಬರ್ಧ ಬೆಂದಿದೆ, ಈಗ ಬೇಯ್ತಾ ಬಂದಿದೆ. ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ನಾವು ಒಗ್ಗರಣೆ ಹಾಕಿ ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ ನಾನು ಈ ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ. ನೋಡಿ ಸಾಸಿವೆ ಚಟಪಟ ಅಂತ ಇದೆ. ಕರಿಬೇವು ಮತ್ತು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ, ಜೊತೆಗೆ ಈರುಳ್ಳಿ. Thank you.
ನೋಡಿ ಒಗ್ಗರಣೆ ಆಗಿದೆ. ಇವಾಗ ನಾನು ರುಬ್ಬಿರೋ ಕಾಳನ್ನು ಹೆಸರು ಬೇಳೆ ಎಲ್ಲ ಹಾಕ್ತಾ ಹೆಸರು ಕಾಳು ಎಲ್ಲ ಹಾಕ್ತಾ ಇದ್ದೀನಿ. ನೋಡಿ ಇದು ಹಸಿ ಖಾರ, ನಾವು ಈಗ ರುಬ್ಬಿರೋದು ಖಾರ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ. ಹೆಸರು ಕಾಳು ಬೇಯಿಸಿರ್ತೀವಲ್ಲ ನೀರು ಕಟ್ಟು, ಅದನ್ನು ಕೂಡ ಇದಕ್ಕೆ ಹಾಕಬೇಕು. ಇದು ಒಂದು ಕುದ್ದ ತಕ್ಷಣ ನೋಡಿ ಇವಾಗಲೇ ಸೈಡಲ್ಲೆಲ್ಲ ಕುದೀತಾ ಬಂದಿದೆ. ನೋಡಿ ಇವಾಗ ಇದು ಒಂದು ಕುದಿ ಬಂದಿದೆ, ಸೈಡಲ್ಲೆಲ್ಲ ಕುದೀತಾ ಇದೆ. ಇವಾಗ ನಾನು ಹೆಸರು ಕಾಳು ಬೇಯಿಸಿದ ನೀರು ಮತ್ತು ಕಟ್ಟು ಮತ್ತು ಮಿಕ್ಕಿದ ಹೆಸರು ಕಾಳು ಅಷ್ಟನ್ನು ಇದರೊಳಗಡೆ ಹಾಕ್ತಾರೆ. ನೋಡಿ ಈ ಹದದಲ್ಲಿದೆ, ಇದು ಅರ್ಧಂಬರ್ಧ ಬೆಂದಿದೆಯಲ್ಲ, ಇನ್ನು ಸ್ವಲ್ಪ ಈ ಖಾರದೊಳಗೆ ಬೆಂದುಬಿಟ್ರೆ ತುಂಬ ಟೇಸ್ಟ್ ಇರುತ್ತೆ. ನೋಡಿ ಸಾಂಬಾರು ಈ ಹದದಲ್ಲಿದೆ, ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಬೇಕಾಗುತ್ತೆ, ಏಕೆಂದರೆ ಆವಾಗ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ಇವಾಗ ಒಂದು ಸ್ವಲ್ಪ ಮಂದ ಇದೆ, ತೀರ ತಣ್ಣಗಾದರೆ ಒಂದು ಸ್ವಲ್ಪ ಇನ್ನೂ ಮಂದ ಬಂದುಬಿಡುತ್ತೆ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹದ ಮಾಡ್ತೀವಿ. ನೋಡಿ ಹುಣಸೆ ಹಣ್ಣನ್ನು ತೊಳೆದುಬಿಟ್ಟು ಒಂದು ಸ್ವಲ್ಪ ಬಿಸಿ ಸಾಂಬಾರು ಹಾಕಿ ನೆನೆ ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಉಳುಕಿ ಉಚ್ಚಿಬಿಟ್ಟು ಸಾಂಬಾರೊಳಗಡೆ ಹಾಕಬೇಕು. ಇದಿಷ್ಟೇ ಸಾಂಬಾರು ಟೇಸ್ಟ್ ಆಗೋಲ್ಲ, ಈ ಹುಳಿ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ. ಓಕೆನಾ, ಹುಣಸೆ ಹಣ್ಣು ಕಿವುಚಿ ಹಾಕಬೇಕು, ಟೊಮೊಟೊ ಹಾಕಬಾರ್ದು ಇದಕ್ಕೆ, ಹುಳಿಗೋಸ್ಕರ ಹುಣಸೆ ಹಣ್ಣು. ನೋಡಿ ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ನೋಡಿ ಹುಣಸೆ ಹುಳಿ, ಹುಣಸೆ ಹಣ್ಣು ಕಿವುಚಿದ ರಸ ಇದು, ಇದನ್ನು ನಾನು ಇವಾಗ ಹಾಕ್ತಾ ಇದ್ದೀನಿ. ಈಗ ಪರ್ಫೆಕ್ಟ್ ಆಯಿತು ಸಾಂಬಾರು, ಪರ್ಫೆಕ್ಟ್ ಆಯಿತು. ನೋಡಿ ತುಂಬ ಚೆನ್ನಾಗಿ ಹುರಿದ ಹೆಸರು ಕಾಳು ಹುಳಿ. ನೋಡಿ ಸಾಂಬಾರು ಕೊತ 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 ಕುದಿಯೋದು ಅಂತಾರಲ್ಲ ಇದೇ ಥರ, ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ. ಈ ಥರ ಚೆನ್ನಾಗಿ ಕುದಿಸ್ಬೇಕು, ಆವಾಗ ಕಾಳೊಳಗಿರೋ ಇದು ರಸ ಎಲ್ಲ ಇದರೊಳಗೆ ಇಳ್ಕೊಳ್ಳುತ್ತೆ, ಈ ರಸ ಎಲ್ಲ ಕಾಳೊಳಗೆ ಇಳ್ಕೊಳ್ಳುತ್ತೆ. ತುಂಬ ಚೆನ್ನಾಗಿದೆ, ಟೇಸ್ಟ್ಫುಲ್ ಹೆಸರು ಕಾಳು ಸಾಂಬಾರು, ಹುರಿದ ಹೆಸರು ಕಾಳು ಹುಳಿ ಅಂತ ಹೇಳ್ತೀವಿ ನಾವು. ನೋಡಿ ಸಾಂಬಾರು ಪರ್ಫೆಕ್ಟಾಗಿ ಕುದ್ದಿದೆ, ನೋಡಿ ಕೆನೆಗಟ್ಟೋ ಹಂಗೆ ಕುದ್ದಿದೆ. ನೋಡಿ ಇದನ್ನು ನಾವು ಕೆನೆ ಅಂತ ಹೇಳ್ತೀವಿ, ಗೊತ್ತಾಯ್ತಾ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮಗೆ ಅನುಕೂಲವಾದಂಥ ರೆಸಿಪಿಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.